ಸುಂಟಿಕೊಪ್ಪ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಪವರ್ ಕಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ವರದಿ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಿಸ್ತಾರ ನ್ಯೂಸ್ ವರದಿಯನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಲಾಗುವುದು ಅಂತ ತುಮಕೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆ ನೀಡಿದ್ದಾರೆ. ವಿಸ್ತಾರ ನ್ಯೂಸ್ ವರದಿ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವರದಿ ಗಂಭೀರವಾಗಿ ಪರಿಗಣಿಸಿದ್ದೀವಿ, ಸಮಸ್ಯೆ ಪರಿಹರಿಸಲಾಗುವುದು ಅನ್ನೋ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಸಿ ನಾಗೇಶ್. ಆರ್ಥಿಕ ಅಸಮತೋಲನದಿಂದ ವಿದ್ಯುತ್ ಬಿಲ್ ಪಾವತಿಸಿಲ್ಲ, ಆರ್ಥಿಕ ಅಸಮತೋಲನ ಇದೆ, ಕಾಲಕಾಲಕ್ಕೆ ವಿದ್ಯುತ್ ಬಿಲ್ ಪಾವತಿಸಿದ್ರೆ ಹೀಗಾಗ್ತಿರಲಿಲ್ಲ. ಸುಂಟಿಕೊಪ್ಪ ಗ್ರಾಮ ಪಂಚಾಯತ್ನಲ್ಲಿ 27 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇದೆ, ಇದನ್ನು ಕಂತಿನ ರೂಪದಲ್ಲಿ ಬಿಲ್ ಪಾವತಿಸಲಾಗುವುದು ಅನ್ನೋದ್ರ ಬಗ್ಗೆ ಅವರು ಪ್ರಸ್ತಾಪಿಸಿದ್ದಾರೆ. ತಕ್ಷಣವೇ ವಿದ್ಯುತ್ ಸಂಪರ್ಕ ಕಲ್ಪಿಸೋ ಕೆಲಸ ಮಾಡ್ತೇವೆ, ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಸಚಿವರು ಪ್ರತಿಕ್ರಿಯೆ ನೀಡಿದ್ದಾರೆ. ವಿಸ್ತಾರ ಇವತ್ತು ಯಾವುದನ್ನು ಬ್ರಾಡ್ಕಾಸ್ಟ್ ಮಾಡಿದೆ ಅದು ನಿಜವಾಗ್ಲೂ ಇರುವಂಥ ಸಮಸ್ಯೆ. ಈ ಸಮಸ್ಯೆಯನ್ನು ನಾವುಗಳು ಸೀರಿಯಸ್ ಆಗಿ ಅಟೆಂಡ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಫೈನಾನ್ಷಿಯಲ್ ಇನ್ಡಿಸಿಪ್ಲಿನ್ ಇದಕ್ಕೆ ಮೇಜರ್ ಕಾರಣ. ಅವತ್ತಿನ ದಿನ ಅವತ್ತೇ ಕಟ್ಟುಬಿಟ್ರೆ ಖಂಡಿತ ಈ ಥರದ ಸಮಸ್ಯೆಗಳು ಬರಲ್ಲ. ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸರ್ಕಾರಿ ದುಡ್ಡನ್ನು ಕಟ್ಟಿದ್ರಾಯಿತು ಅನ್ನೋಕ್ಕೆ ಟೋಟಲ್ ಅಕ್ಯುಮುಲೇಟೆಡ್ ಇಲ್ಲಿ ಸುಮಾರು 48-50 ಲಕ್ಷ ಇತ್ತು. ಗ್ರಾಮ ಪಂಚಾಯಿತಿಯ ಸಹಿತ ಹೊಸ ಗ್ರಾಮ ಪಂಚಾಯತಿ 28 ಲಕ್ಷ ಕಟ್ಟಿರುವಂಥದ್ದು ನಿಜ. ಇನ್ನೂ 27 ಲಕ್ಷ ಚಿಲ್ಲರೆ ಬಾಕಿ ಇದೆ. ನಾನು MD ಜೊತೆ ಮಾತಾಡಿ ಪ್ರತಿ ತಿಂಗಳು ಕಂತು ಮತ್ತೊಂದು ಏನಾದರೂ ಸ್ವರೂಪದಲ್ಲಿ ತಂದು ಅದನ್ನು ಗ್ರಾಮ ಪಂಚಾಯಿತಿಯೂ ಕಟ್ಟಬೇಕು. ಎರಡನೇದು ಈ ಥರದ ಇಂಡಿಸಿಪ್ಲಿನ್ನು ನಮ್ಮ ಗ್ರಾಮ ಪಂಚಾಯಿತಿಲಿ ಆಗ್ದಂಗೆ ನೋಡ್ಕೋಬೇಕು. ಇದು ಬರೀ ಗ್ರಾಮ ಪಂಚಾಯಿತಿಲಿ, ಅನೇಕ ಸರ್ಕಾರಿ ಸಂಸ್ಥೆಗಳಲ್ಲೂ ಈ ಥರದ್ದಿದೆ. ಇದನ್ನು ಒಂದು ಸ್ವಲ್ಪ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನಾನು ಈಗಾಗಲೇ DC ಜೊತೆ ಮಾತಾಡಿದ್ದೀನಿ, CEO ಜೊತೆನೂ ಮಾತಾಡ್ತೀನಿ. ಆ ಗ್ರಾಮ ಪಂಚಾಯಿತಿ ಯಾವುದಾದ್ರು ಗ್ರ್ಯಾಂಟ್ಸ್ ಇದ್ದರೆ ಇಮಿಡಿಯೇಟಾಗಿ ಅದರಲ್ಲಿ ಒಂದು ಸ್ವಲ್ಪ ನಾರು KAB ಕಟ್ಟುವಂಥ ಮತ್ತು ಕರೆಂಟ್ ಜನಕ್ಕೆ ತೊಂದರೆ ಆಗ್ದಂಗೆ ಕರೆಂಟ್ನ ವಾಪಸ್ಸು ಕೊಡಿಸುವಂಥದ್ರಲ್ಲಿ ಇಮಿಡಿಯೇಟ್ ನಾನು ಆ್ಯಕ್ಷನ್ ತಗೊಂತೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.